ಆರ್ಟಿಒ ಕಚೇರಿಯಲ್ಲಿ ನಿಲ್ಲದ ಏಜೆಂಟರ ಹಾವಳಿ. ಗೋಕಾಕ್ನಲ್ಲಿರುವ ಆರ್ಟಿಒ ಕಚೇರಿಗಳನ್ನ ಕೇಂದ್ರ ಸರ್ಕಾರ ಡಿಜಿಟಲೀಕರಣಗೊಳಿಸಿ ಪಾರದರ್ಶಕ ಮಾಡ್ತಾ ಇದೆ. ಆದರೆ ಇಲ್ಲಿನ ಆರ್ಟಿಒ ಕಚೇರಿಯನ್ನು ಅಧಿಕಾರಿಗಳು ಬ್ರೋಕರ್ಗಳ ಜೊತೆ ಶಾಮೀಲಾಗಿ ಹಣ ಮಾಡುವ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಫೋರ್ ವೀಲರ್ ಲೈಟ್ ಲೈಸೆನ್ಸ್ಗೆ 5,000 ಮತ್ತು ಹ್ಯಾವಿ ಬ್ಯಾಚ್ಗೆ 11,000 ಹಣ ತೆಗೆದುಕೊಳ್ತಾರೆ. ವಾಹನ ಓಡಿಸಲು ಬರದಿದ್ರೂ ಆರ್ಟಿಒ ಕಚೇರಿಯಲ್ಲಿ ಹಣ ಕೊಟ್ಟರೆ ಬ್ರೋಕರ್ಗಳ ಮೂಲಕ ನೇರವಾಗಿ ಲೈಸೆನ್ಸ್ ಮನೆಗೆ ಬರುತ್ತೆ. ಆರ್ಟಿಒ ಕಚೇರಿಯಲ್ಲಿ ಮಧ್ಯವರ್ತಿಗಳಿಲ್ಲದೆ ಯಾವ ಕೆಲಸನೂ ನಡೆಯಲ್ಲ. ಇಲ್ಲಿನ ಅಧಿಕಾರಿಗಳು ಕಚೇರಿ ಟೈಮಿಂಗ್ಸ್ 12:30 ಮಾಡಿಕೊಂಡಿದ್ದಾರೆ. ಇದು ಸರ್ಕಾರದ ಸಮಯ ಅಲ್ಲ, ಬದಲಿಗೆ ಅವರೇ ಮಾಡಿಕೊಂಡಿರುವ ಟೈಮಿಂಗ್. ಹೀಗಾಗಿ ವಾಹನಗಳ ಲೈಸೆನ್ಸ್, FC, ಇನ್ಶೂರೆನ್ಸ್ ಸೇರಿ ಹಲವು ಕೆಲಸಗಳಿಗೆ ಜನರು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇದೆ. ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ದರೂ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡಿಕೊಡದೆ ದಲ್ಲಾಳಿಗಳ ಜೊತೆ ಶಾಮೀಲಾಗಿ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಟ್ರ್ಯಾಕ್ನಲ್ಲಿ ವಾಹನ ಓಡಿಸಿ ಲೈಸೆನ್ಸ್ ಪಡೆಯಬೇಕು, ಆದರೆ ಹಣ ಕೊಟ್ಟರೆ ಟ್ರ್ಯಾಕ್ನಲ್ಲಿ ವಾಹನ ಓಡಿಸೋ ಅವಶ್ಯಕತೆನೇ ಇಲ್ಲ, ಮನೆ ಬಾಗಿಲಿಗೆ ಲೈಸೆನ್ಸ್ ಬರುತ್ತೆ. ಹಣ ನೀಡದಿದ್ರೆ ತಿಂಗಳುಗಟ್ಟಲೆ ಲೈಸೆನ್ಸ್ಗಾಗಿ ಅಲೆದಾಡಿಸುತ್ತಾರೆ ಇಲ್ಲಿನ ಅಧಿಕಾರಿಗಳು. ಹಣದ ಆಸೆಗೆ ಬ್ರೋಕರ್ಗಳ ಜೊತೆ ಶಾಮೀಲಾಗಿರುವ ಆರ್ಟಿಒ ಅಧಿಕಾರಿಗಳ ವಿರುದ್ಧ ಸಾರಿಗೆ ಸಚಿವರು ಕೂಡಲೇ ಕ್ರಮ ಜರುಗಿಸಬೇಕು. ಜೊತೆಗೆ ಇಲ್ಲಿನ ಬ್ರೋಕರ್ಗಳಿಗೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಲೈಸೆನ್ಸ್ ಇಲ್ಲದೆ ಬೈಕ್ ರೈಡ್ ಮಾಡುವುದು ಕಷ್ಟ. ಲೈಸೆನ್ಸ್ ಮಾಡಿಸೋಣ ಅಂದ್ರೆ ಅಲ್ಲಿ ಆರ್ಟಿಒ ಕಾಟ ಜಾಸ್ತಿಯಾಗಿದೆ. ಇಲ್ಲ ಬೇರೆ ಕಡೆ ಆಟ ಬ್ಯೂರೋ ರಿಪೋರ್ಟ್, TV3 ನ್ಯೂಸ್ ಕನ್ನಡ, ಗೋಕಾಕ್.